गुड मॉर्निंग क्लास, नमस्कार दोनों क्लास के स्वागत है। वेलकम टू द क्लास। नमस्ते लागण। साइंस एंड टेक्नोलॉजी प्रमुख आगिरुवंत एमसीक्यू सॉल्व ಮಾಡ್ಕೊಳ್ತಾ ಇದ್ವಿ। सीरीज ऑफ क्लास ಅಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಅನಿಮಲ್ ಕಿಂಗ್ಡಮ್ ಹಾಗೂ ಪ್ಲಾಂಟ್ ಕಿಂಗ್ಡಮ್ ಗೆ ಸಂಬಂಧಪಟ್ಟಂತೆ ಎಂಸಿಕ್ಯೂಸ್ ಡಿಸ್ಕಸ್ ಮಾಡ್ತಾ ಹೋಗೋಣ। ಸಂಜಯ್ ಕುಮಾರ್ ಅಶ್ವಿನ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮುಖ ಅಡ್ಮಿಷನ್ ಮಾಡ್ತಾ ಇರ್ತೀನಿ। ಹಾಗೆ ಕಂಪ್ಯೂಟರ್ ಲಿಟರಸಿ ಕ್ಲಾಸ್ ಕೂಡ ತಗೊಳ್ತಾ ಇರ್ತೀನಿ। ಫೋರ್ ಇಯರ್ಸ್ ಆಫ್ ಟೀಚಿಂಗ್ ಮತ್ತು ಮೆಂಟರಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ। ಅನ್ ಅಕಾಡೆಮಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಬಹುದು। 10% ಡಿಸ್ಕೌಂಟ್ ಕೂಡ ದೊರೆಯುತ್ತೆ, ಹಾಗೂ ಅಪ್ ಟು 35% ತನಕ ಸೇವ್ ಮಾಡಬಹುದು ನೀವು। ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ। 6 ತಿಂಗಳ ಸಬ್ಸ್ಕ್ರಿಪ್ಷನ್ ಮೇಲೆ 1 ಮಂತ್ ಎಕ್ಸ್ಟ್ರಾ ದೊರೆಯುತ್ತೆ, 1 ವರ್ಷ ಜಾಯ್ನ್ ಆದರೆ 3 ಮಂತ್ಸ್ ಎಕ್ಸ್ಟ್ರಾ ದೊರೆಯುತ್ತೆ, ಹಾಗೆ 2 ವರ್ಷ ಸಬ್ಸ್ಕ್ರಿಪ್ಷನ್ ಮೇಲೆ 6 ಮಂತ್ಸ್ ಎಕ್ಸ್ಟ್ರಾ ಕೂಡ ದೊರೆಯುತ್ತೆ। ಜಾಯ್ನ್ ಆಗಿ ರೆಫರಲ್ ಕೋಡನ್ನು ಬಳಕೆ ಮಾಡಿಕೊಂಡು ಸಂಜಯ್ ಲೈವ್ ಅಂತ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಪಿ ಎಸ್ ಸಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಳ್ಳಿ। ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಕೇಳುತ್ತೆ, ಆವಾಗ 6 ಮಂತ್ಸ್ಗಾದರೆ 1 ಮಂತ್ ಎಕ್ಸ್ಟ್ರಾ, 1 ಇಯರ್ಗಾದರೆ 2-3 ಮಂತ್ಸ್, ಹಾಗೂ 2 ಇಯರ್ಸ್ಗಾದರೆ 6 ಮಂತ್ಸ್ ಎಕ್ಸ್ಟ್ರಾ ಆಫರ್ ಇರುತ್ತೆ। 6 ತಿಂಗಳ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಇನ್ಸ್ಟಾಲ್ಮೆಂಟ್ ಕೂಡ ಪಡ್ಕೊಳ್ಬಹುದು, ಅಥವಾ 2 ವರ್ಷ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಾದ್ರೆ ಪಾರ್ಟ್ಸಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ ಇದೆ, ಕಂತುಗಳಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ ಕೂಡ ಇದೆ। ಯಾವುದೇ ಕಾರ್ಡ್ ಆಪ್ಷನ್ ಇಲ್ಲದೇ ಇದ್ರೂ ಕೂಡ ಅದನ್ನು ಕೂಡ ಅವೈಲ್ ಮಾಡ್ಕೊಳ್ಬಹುದು। ರೆಫರಲ್ ಕೋಡ್ ಸಂಜಯ್ ಲೈವ್ ನೋಟ್ ಮಾಡ್ಕೊಳ್ಳಿ। ವೆಚ್ ಪ್ಲಾಂಟ್ ಕಿಂಗ್ಡಮ್ ಕೆನ್ ಸರ್ವೈವ್ ಬೋತ್ ಆನ್ ಪ್ಲಾಂಟ್ ಅಂಡ್ ಇನ್ ವಾಟರ್ ಅಂತ ಹೇಳ್ತಾ ಇದ್ದಾರೆ। ಈ ಕೆಳಗಿನ ಯಾವ ಸಸ್ಯ ಸಾಮ್ರಾಜ್ಯ ನೀರು ಹಾಗೂ ಭೂಮಿ ಎರಡೂ ಕಡೆ ಕೂಡ ಬದುಕಬಹುದು? ಟ್ರೇಕಿಯೋಫೈಟ, ಟೆರಿಡೋಫೈಟ, ಥ್ಯಾಲೋಫೈಟ, ಬ್ರಯೋಫೈಟ, ಟ್ರೇಕಿಯೋಫೈಟ, ಬ್ರಯೋಫೈಟ, ಟೆರಿಡೋಫೈಟ ಪುಚ್ಚ ಸಸ್ಯ, ಥ್ಯಾಲೋಫೈಟ, ಬ್ರಯೋಫೈಟ ಹಾವಸ ಸಸ್ಯ ಅಂತ ಹೇಳ್ತಾ ಇದ್ದಾರೆ। ಯಾವುದನ್ನ ಸಸ್ಯ ಸಾಮ್ರಾಜ್ಯದ ಉಭಯಚರ ಅಂತ ಕರೀತಾರೆ, ಪ್ಲಾಂಟ್ ಕಿಂಗ್ಡಮಿನ ಆಂಫಿಬಿಯನ್ ಅಂತ ಕರೀತಾರೆ, ಆಂಫಿಬಿಯನ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಯಾವ್ದನ್ನು ಕರೀತಾರೆ, ಸಸ್ಯ ಸಾಮ್ರಾಜ್ಯದ ಉಭಯಚರ ಅಂತ ಕರೀತಾರೆ, ಸಸ್ಯ ಸಾಮ್ರಾಜ್ಯದ ಉಭಯಚರ ಅಂತ ಕರೀತಾರೆ। ಬ್ರಯೋಫೈಟನ ಹಾವಸ ಸಸ್ಯ ಆಗಿರುತ್ತೆ ಬ್ರಯೋಫೈಟ, ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ, ಸಸ್ಯ ಸಾಮ್ರಾಜ್ಯದ ಉಭಯಚರ ಅಂತ ಹೇಳಿ। ಅಂದ್ರೆ ಇವಾಗ ನೀರ್ ಹತ್ರ ಬಂಡೆ ಎಲ್ಲ ಇರುತ್ತಲ್ವಾ, ಅಂತ ಕಡೆ ಬೆಳೆದಿರುತ್ತಿದ್ದು, ಇದೇನು ಚಲನೆ ಹೊಂದಿಲ್ಲ, ಮೋಷನ್ ಇರೋದಿಲ್ಲ, ನಾನ್ ಮೊಟೈಲ್ ಆಗಿರುತ್ತೆ। ನೀರು ಫಿಲ್ ಆದ್ರೂ ಜೀವನ ಮಾಡುತ್ತೆ, ನೀರಿಲ್ಲ ಅಂದ್ರೂ ಜೀವನ ಮಾಡುತ್ತೆ, ಹಾಗಾಗಿ ನೀರು ಭೂಮಿ ಎರಡೂ ಕಡೆ ಜೀವನ ಮಾಡೋ ಸಾಮರ್ಥ್ಯ ಹೊಂದಿರುವಂಥದ್ದು ಹಾವಸ ಸಸ್ಯ ಬ್ರಯೋಫೈಟ ಆಗಿರುತ್ತೆ। ಯಾವುದೇ ನಾಳೀಯ ಅಂಗಾಂಶ ಹೊಂದಿಲ್ಲ, ಬೀಜಕಗಳ ರೀತಿಯಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ। ಮರ್ಕ್ಯಾನ್ಶಿಯ ಎಕ್ಸಾಂಪಲ್ಸ್ ಇಂಪಾರ್ಟೆಂಟು, ಫುನೇರಿಯ ಸ್ಪ್ಯಾಗ್ನಮ್ ಉದಾಹರಣೆಗಳು ಆಗಿರುತ್ತೆ ಹಾವಸ ಸಸ್ಯಕ್ಕೆ, ಮರ್ಕ್ಯಾನ್ಶಿಯ ಫುನೇರಿಯ ಚೆನ್ನಾಗಿ ತಿಳ್ಕೊಂಡಿರಿ, ಬ್ರಯೋಫೈಟ ಹಾವಸ ಸಸ್ಯ ಆಗಿರುತ್ತೆ। ಎ ಪ್ಲಾಂಟ್ ದಟ್ ಹ್ಯಾಸ್ ಸೀಡ್ಸ್ ಬಟ್ ನೋ ಫ್ಲವರ್ಸ್ ಅಂಡ್ ಫ್ರೂಟ್ಸ್, ಬೀಜಗಳನ್ನು ಹೊಂದಿರುವಂತಹ ಆದರೆ ಹೂ ಹಣ್ಣು ಇಲ್ಲದೇ ಇರುವಂತಹ ಸಸ್ಯಗಳನ್ನು ಏನಂತ ಕರೀತಾರೆ, ಬೀಜವನ್ನು ಹೊಂದಿದ ಹೂ ಹಣ್ಣು ಹೊಂದಿಲ್ಲ, ಬ್ರಯೋಫೈಟ, ಜಿಮ್ನೋಸ್ಪಾಮ್ಸ್, ಮೋಸಸ್, ಟೆರಿಡೋಫೈಟ್ಸ್ ಅಂತ ಹೇಳ್ತಾ ಇದ್ದಾರೆ। ಏನಾಗಿರುತ್ತೆ, ಬೀಜಗಳನ್ನು ಹೊಂದಿದ ಆದರೆ ಹೂ ಮತ್ತು ಹಣ್ಣುಗಳನ್ನು ಹೊಂದಿಲ್ಲ, ಈ ರೀತಿಯ ಸಸ್ಯವನ್ನು ಏನಂತ ಕರೀತಾರೆ, ಬೀಜಗಳನ್ನು ಹೊಂದಿದ್ದು ಹೂ ಹಣ್ಣನ್ನು ಹೊಂದಿಲ್ಲ ಅಂತ ಹೇಳಿದ್ರೆ ಅನಾವೃತ ಬೀಜ ಸಸ್ಯ ಅಂತ ಕರೀತಾರೆ, ಜಿಮ್ನೋಸ್ಪಾಮ್ಸ್ ಆಗಿರುತ್ತೆ, ಜಿಮ್ನೋ ಅಂದರೆ ನೇಕೆಡ್, ಸ್ಪಾಮ ಅಂದರೆ ಸೀಡ್ಸ್, ನೇಕೆಡ್ ಸೀಡ್ಸನ್ನು ಹೊಂದಿರುವಂತಹ ಸಸ್ಯಗಳು ಆಗಿದೆ ಅನಾವೃತ ಬೀಜ ಸಸ್ಯ, ಫಾರ್ ಎಕ್ಸಾಂಪಲ್ ಪೈನ್, ದೇವದರ್, ನೀಲಗಿರಿ ಎಟ್ಸೆಟ್ರಾ ಉದಾಹರಣೆಗಳು ಆಗಿರುತ್ತೆ, ಯುಕಲಿಪ್ಟಸ್ ಅನಾವೃತ ಬೀಜ ಸಸ್ಯಗಳು ಆಗಿರುತ್ತೆ, ಪೈನ್ ಮರ, ದೇವದರ್ ಮರ ಇವೆಲ್ಲ ಕೂಡ ಉದಾಹರಣೆಗಳು ಆಗಿರುತ್ತೆ। ಎತ್ತರದ ಮರಗಳ ರೂಪದಲ್ಲಿ ಬೆಳೆಯುವಂತಹ ಉಡಿ ಪ್ಲಾಂಟ್ಸ್ ಉದಾಹರಣೆ ಆಗಿರುತ್ತೆ, ನಿತ್ಯ ಹರಿದ್ವರ್ಣ ಹಾಗೂ ದೀರ್ಘಕಾಲಿಕ ಮರಗಳು ಆಗಿರುತ್ತೆ ಇವು। ಪ್ಲಾಂಟ್ಸ್ ದಟ್ ಪೊಸೆಸಸ್ ಸ್ಪೋರ್ಸ್ ಅಂಡ್ ಎಂಬ್ರಿಯೋ ಬಟ್ ಲ್ಯಾಕ್ ವಾಸ್ಕ್ಯುಲರ್ ಟಿಶ್ಯೂ ಅಂಡ್ ಸೀಡ್ಸ್, ಬೀಜಕಗಳನ್ನು ಹೊಂದಿದ ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಆಗುತ್ತೆ ಆದರೆ ನಾಳೀಯ ಅಂಗಾಂಶವನ್ನು ಹೊಂದಿಲ್ಲ, ವಾಸ್ಕ್ಯುಲರ್ ಟಿಶ್ಯೂನ ಹೊಂದಿಲ್ಲ, ಈ ರೀತಿಯ ಸಸ್ಯಗಳನ್ನು ಏನಂತ ಕರೀತಾರೆ, ಏಂಜಿಯೋಸ್ಪಾಮ್ಸ್ ಆವೃತ ಬೀಜ ಸಸ್ಯ ಅಂತ ಕರೀತಾರೆ, ಬ್ರಯೋಫೈಟ ಹಾವಸ ಸಸ್ಯ ಅಂತ ಕರೀತಾರೆ,
ಟೈರಿಡೋಫೈಟಾ ಪುಚ್ಚ ಸಸ್ಯ ಅಂತ ಕರೀತಾರ. ಆಲ ಏನಾಗಿರುತ್ತೆ, ನಾಳೀಯ ಅಂಗಾಂಶವನ್ನು ಹೊಂದಿಲ್ಲ, ಬೀಜಗಳು ಕೂಡ ಇಲ್ಲ, ಬೀಜಕಗಳ ಸಹಾಯದಿಂದ ಸ್ಪೋರ್ಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಡುತ್ತೆ. ಹಾವಸ ಸಸ್ಯ ಬ್ರಯೋಫೈಟಾ ಆಗಿರುತ್ತೆ. ಟೆರಿಡೋಫೈಟಾ ಪುಚ್ಚ ಸಸ್ಯದಲ್ಲಿ ನಾಳೀಯ ಅಂಗಾಂಶ ಇದೆ, ವ್ಯಾಸ್ಕ್ಯುಲಾರ್ ಟಿಶ್ಯೂ ಕಂಡುಬರುತ್ತೆ. ಹಾವಸ ಸಸ್ಯದಲ್ಲಿ ನಾಳೀಯ ಅಂಗಾಂಶ ಕೂಡ ಕಂಡುಬರೋದಿಲ್ಲ, ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ. ಪ್ಲಾಂಟ್ಸ್ ರೀಪ್ರೊಡ್ಯೂಸಿಂಗ್ ಬೈ ಸ್ಪೋರ್ಸ್ ಆರ್ ಗ್ರೂಪ್ಡ್ ಅಂಡರ್. ಈ ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ಳುವ ಸಸ್ಯಗಳನ್ನು ಯಾವುದರಡಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ? ಬ್ರಯೋಫೈಟ, ಸ್ಪೋರೋಫೈಟ, ಕ್ರಿಪ್ಟೋಗ್ಯಾಮ್ಸ್, ಥಾಲೋಫೈಟ ಅಂತ ಹೇಳ್ತಾ ಇದ್ದಾರೆ. ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳನ್ನು ಯಾವುದರಡಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ? ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡುವಂಥದ್ದು. ಇದರ ಸಂತಾನೋತ್ಪತ್ತಿ ಅಂಗಗಳು ನೇಕಡೆಗೆ ವಿಸಿಬಲ್ ಆಗಿರೋದಿಲ್ಲ, ಸೀಕ್ರೆಟ್ ಆಗಿರುತ್ತೆ. ಕ್ರಿಪ್ಟೋ ಗ್ಯಾಮ್ಸ್ ಅಂತ ಕರೀತಾರೆ. ಕ್ರಿಪ್ಟೋ ಸೀಕ್ರೆಟ್ ಆಗಿ ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರುವಂಥದ್ದು ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ, ಸ್ಪೋರ್ಗಳ ಸಹಾಯದಿಂದ ರೀಪ್ರೊಡಕ್ಷನ್ ಮಾಡಿಕೊಳ್ಳುತ್ತೆ. ಥ್ಯಾಲೋಫೈಟ, ಬ್ರಯೋಫೈಟ ಹಾಗೂ ಟೆರಿಡೋಫೈಟ ಮೂರನ್ನು, ಥ್ಯಾಲೋಫೈಟ, ಬ್ರಯೋಫೈಟ, ಟೆರಿಡೋಫೈಟ ಮೂರನ್ನು ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ. ಕ್ರಿಪ್ಟೋ ಗ್ಯಾಮ್ಸ್ ಅಂತ ಕರೀತಾರೆ. ಕ್ರಿಪ್ಟೋ ಗುಪ್ತವಾಗಿರುವ ಸಂತಾನೋತ್ಪತ್ತಿ ಅಂಗವನ್ನು ಹೊಂದಿರುತ್ತೆ, ಕ್ರಿಪ್ಟೋ ಗ್ಯಾಮ್ಸ್ ಅಂತ ಕರೀತಾರೆ. ಥ್ಯಾಲೋಫೈಟ, ಬ್ರಯೋಫೈಟ, ಟೆರಿಡೋಫೈಟ ಮೂರು ಕೂಡ ಕ್ರಿಪ್ಟೋ ಗ್ಯಾಮ್ಸ್ ಆಗಿರುತ್ತೆ. ಪ್ಲಾಂಟ್ಸ್ ಹ್ಯಾವಿಂಗ್ ವ್ಯಾಸ್ಕ್ಯುಲಾರ್ ಟಿಶ್ಯೂ ವಿಥೌಟ್ ಸೀಡ್ಸ್, ಬೀಜಗಳಿಲ್ಲದ ನಾಳೀಯ ಅಂಗಾಂಶವನ್ನು ಹೊಂದಿರುವ ಸಸ್ಯವನ್ನು ಏನಂತ ಕರೀತಾರೆ? ಬೀಜ ಇಲ್ಲ, ನಾಳೀಯ ಅಂಗಾಂಶವನ್ನು ಹೊಂದಿದೆ. ಅಂದರೆ ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ, ಸ್ಪೋರ್ಗಳ ಸಹಾಯದಿಂದ ಏಂಜಿಯೋಸ್ಪರ್ಮ್ಸ್, ಆವೃತ ಬೀಜ ಸಸ್ಯ, ಟೆರಿಡೋಫೈಟ ಪುಚ್ಚ ಸಸ್ಯ, ಬ್ರಯೋಫೈಟ ಹಾವಸ ಸಸ್ಯ, ಜಿಮ್ನೋಸ್ಪರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ತಾ ಇದೆ, ಹಾಗೆ ನಾಳೀಯ ಅಂಗಾಂಶವನ್ನು ಕೂಡ ಹೊಂದಿದೆ. ಟೆರಿಡೋಫೈಟ ಪುಚ್ಚ ಸಸ್ಯ ಆಗಿರುತ್ತೆ, ಟೆರಿಡೋಫೈಟ ಪುಚ್ಚ ಸಸ್ಯ ಆಗಿರುತ್ತೆ. ಕೊನೆಯಲ್ಲಿ ಚಾರ್ಟ್, ಫ್ಲೋ ಚಾರ್ಟ್ ನೋಡಿಕೊಂಡು ಇಷ್ಟೊಂದು ರಿವೈಸ್ ಮಾಡ್ಕೊಳ್ಳೋಣ. ಎಲ್ಲ ಟೈಪ್ಸ್ ಆಫ್ ಪ್ಲಾಂಟ್ಸನ್ನು ಪ್ಲಾಂಟಿಂಗ್ನ ಮಡಿಯಲ್ಲಿ ಬರೋದು. ಪುಚ್ಚ ಸಸ್ಯ ಟೆರಿಡೋಫೈಟ ನಾಳೀಯ ಅಂಗಾಂಶ ಹೊಂದಿದೆ, ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ. ಫಾನ್ಸ್ ಒಳ್ಳೆ ಉದಾಹರಣೆ ಆಗಿದೆ. ಮರ್ಸೀಲಿಯಾ ಮತ್ತು ಫಾನ್ಸ್, ಜರಿಗಿಡ ಒಳ್ಳೆ ಉದಾಹರಣೆ ಆಗಿರುತ್ತೆ. ವೆಚ್ ಕ್ಲಾಸ್ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಅನಿಮಲ್ಸ್, ಈ ಕೆಳಗಿನ ಯಾವ ವರ್ಗದಲ್ಲಿ ಅತಿ ಹೆಚ್ಚಿನ ಪ್ರಾಣಿಗಳಿದೆ? ಫಿಶಸ್ ಮೀನುಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಇನ್ಸೆಕ್ಟ್ ಕೀಟಗಳು, ಮ್ಯಾಮಲ್ಸ್ ಸಸ್ತನಿಗಳು ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ತುಂಬ ಸಲ, ಟಿ ಟಿ ಎಕ್ಸಾಮಲ್ಲಿ ಕೇಳಿದ್ರು ಲಾಸ್ಟ್ ಟೈಮು. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜೀವಿಗಳನ್ನು ಹೊಂದಿದೆ ಹಾಗೂ ಜಾಸ್ತಿ ವೆರೈಟೀಸ್ ಕೂಡ ಹೊಂದಿರುತ್ತೆ. ಯಾವುದು? ಸಂಧಿಪದಿಗಳು ಅಂತ ಕರೀತಾರೆ. ಆರ್ಥ್ರೋಪೋಡಾ ಆಗಿದೆ, ಆರ್ಥ್ರೋಪೋಡಾ ಆಗಿರುತ್ತೆ ಸಂಧಿಪದಿಗಳು. ಇನ್ಸೆಕ್ಟ್ಸ್ ಕೀಟಗಳು ಸಂಧಿಪದಿಗಳು ಅಂತ ಹೇಳಿದ್ರೆ, ಈ ಆರ್ಥ್ರೋಪೋಡಾ ಹೆಚ್ಚಿನ ಸಂಖ್ಯೆಯ ಜೀವಿಗಳನ್ನು ಹೊಂದಿದೆ ಹಾಗೂ ವೆರೈಟೀಸ್ ಕೂಡ ಜಾಸ್ತಿ ಇರುತ್ತೆ ಆರ್ಥ್ರೋಪೋಡಾದಲ್ಲಿ. ವೆರಿ ಗುಡ್. ಸ್ಯಾಲಮಂಡರ್ ಬಿಲಾಂಗ್ಸ್ ಟು ದ ಕ್ಲಾಸ್, ಯಾವ ವರ್ಗಕ್ಕೆ ಸೇರಿದೆ ಸ್ಯಾಲಮಂಡರ್ ಅಂತ ಕೇಳ್ತಾ ಇದ್ದಾರೆ. ಪೀಸಸ್ ಮೀನುಗಳು, ಏವ್ಸ್ ಪಕ್ಷಿಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಆಂಫಿಬಿಯನ್ಸ್ ಉಭಯಚರ ಜೀವಿಗಳು ಅಂತ ಹೇಳ್ತಾ ಇದ್ದಾರೆ. ಪೀಸಸ್ ಮೀನು, ಏವ್ಸ್ ಪಕ್ಷಿಗಳು, ರೆಪ್ಟೈಲ್ಸ್ ಸರೀಸೃಪ ಹಾವು, ಮೊಸಳೆ, ಹಲ್ಲಿ ಎಟ್ಸೆಟ್ರಾ ಸರೀಸೃಪ ಆಗಿರುತ್ತೆ. ಉಭಯಚರ ಜೀವಿ ಕಪ್ಪೆ, ನ್ಯೂಟೋ ಹಾಗೆ ಸ್ಯಾಲಮಂಡರ್ ಆಗಿರುತ್ತೆ, ಉಭಯಚರ ಜೀವಿ ಆಗಿದೆ. ಮೂರು ಚೇಂಬರ್ಡ್ ಹಾರ್ಟ್, ತ್ರೀ ಚೇಂಬರ್ಡ್ ಹಾರ್ಟ್ ಕಂಡು ಬರುತ್ತೆ ಆಂಫಿಬಿಯನ್ಸಲ್ಲಿ, ಉಭಯಚರ ಜೀವಿಗಳಲ್ಲಿ. ಭೂಮಿ ಮೇಲೆ ಹಾಗೂ ನೀರಿನ ಮೇಲೆ ಎರಡೂ ಕಡೆ ಜೀವನ ಮಾಡೋ ಸಾಮರ್ಥ್ಯ ಹೊಂದಿದೆ ಉಭಯಚರ ಜೀವಿಗಳು. ಕಪ್ಪೆ, ಸ್ಯಾಲಮಂಡರ್ ಹಾಗೂ ನ್ಯೂಟ್ ಉದಾಹರಣೆ ಆಗಿರುತ್ತೆ. ಇನ್ನು ದೊಡ್ಡ ಕಪ್ಪೆ ಟೋಡ್ ಉದಾಹರಣೆ ಆಗಿರುತ್ತೆ ಆಂಫಿಬಿಯನ್ಸಿಗೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಸರಿಯಾಗಿ ಮ್ಯಾಚ್ ಆಗಿದೆ? ಆರ್ಥ್ರೋಪೋಡಾ ಸಿಲ್ವರ್ ಫಿಶ್ಶಾ,
आर्थ्रोपोडा उदाहरण ना, पीसस जेलीफिश उदाहरण ना, एखैनोडर्मेटा कटलफिश उदाहरण ना, मोलस्का स्टारफिश उदाहरण ना, ಯಾವುದು ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಸರಿಯಾಗಿ ಮ್ಯಾಚ್ ಆಗಿದೆ? ಖಂಡಿತ ನೋಡಿ, ಸ್ಟಾರ್ ಫಿಶ್ ಅಂದ್ರೆ ಫಿಶ್ ಅಲ್ಲ, ಸಾರಿ ಸಿಲ್ವರ್ ಫಿಶ್ ಅಂದ್ರೆ ಫಿಶ್ ಅಲ್ಲ. ಸಿಲ್ವರ್ ಫಿಶ್ ಏನಾಗಿರುತ್ತೆ? ಸ್ಟಾರ್ ಫಿಶು ಫಿಶ್ ಅಲ್ಲ, ಸಿಲ್ವರ್ ಫಿಶು ಫಿಶ್ ಅಲ್ಲ, ಆರ್ಥ್ರೋಪೋಡಾ ಆಗಿರುತ್ತೆ. ಸರ್, ಹೋಟೆಲ್ಗೆ ಹೋಗಿ ಸಿಲ್ವರ್ ಫಿಶ್ ಅಂದರೆ ಕೊಡ್ತಾರಲ್ಲ, ಮತ್ತೆ ಆಡು ಭಾಷೆನಲ್ಲಿ ನೋಡೋಕಂಗೆ ಕಾಣಿಸುತ್ತೆ ಅಂತ ಕೆಲವು ಫಿಶನ್ನು ಸಿಲ್ವರ್ ಫಿಶ್ ಅಂತ ಕರಿಬಹುದು. ಬಟ್ ಸಿಲ್ವರ್ ಫಿಶ್ ಅಂದರೆ ಕೀಟ, ಇನ್ಸೆಕ್ಟ್. ಅದು ಆರ್ಥ್ರೋಪೋಡಾ ಅಡಿಯಲ್ಲಿ ಬರುವಂತಹ ಒಂದು ಇನ್ಸೆಕ್ಟ್ ಆಗಿರುತ್ತೆ. ಬುಕ್ಗಳು ತುಂಬ ದಿನ ತಂದಿಟ್ಟಿದ್ದೀರಾ, ಆ ಬುಕ್ಕು ಪೇಪರ್ ತಿನ್ನುವಂಥ ಹುಳ ಇರುತ್ತಲ್ವಾ, ಅದು ಸಿಲ್ವರ್ ಫಿಶ್ ಆಗಿದೆ. ಆರ್ಥ್ರೋಪೋಡಾ ಸಂಧಿಪದಿ ಅಡಿಯಲ್ಲಿ ಬರುತ್ತೆ, ಬುಕ್ ತಿನ್ನೋ ಕೀಟ ಸಿಲ್ವರ್ ಫಿಶ್ ಆಗಿರುತ್ತೆ. ತುಂಬ ಸಲ ಕೇಳಿದ್ದಾರೆ ಸಿಲ್ವರ್ ಫಿಶು ಆರ್ಥ್ರೋಪೋಡಾ ಆಗಿರುತ್ತೆ. ಸಂಧಿಪದಿ ಆಗಿದೆ, ಆಪ್ಷನ್ ಎ ಸರಿಯಾಗಿ ಮ್ಯಾಚ್ ಆಗಿದೆ, ಆಪ್ಷನ್ ಎ ಸರಿಯಾಗಿ ಮ್ಯಾಚ್ ಆಗಿದೆ. ನೆಕ್ಸ್ಟು ಜಲಿಫಿಶ್ ಏನಾಗಿರುತ್ತೆ? ಸಿಲೆಂಟರೇಟಾ ಆಗಿರುತ್ತೆ ಜಲಿಫಿಶು. ಇದು ಕೂಡ ಮೀನುಗಳ ಅಡಿಯಲ್ಲಿ ಬರೋದಿಲ್ಲ, ಸಿಲೆಂಟರೇಟಾ ಆಗಿದೆ. ಕುಟುಕು ಕಣವಂತ ಅಂತ ಕರೀತಾರೆ, ಕುಟುಕು ಕಣವಂತ ಆಗಿದೆ. ಸಿಯನಿಮೋನು ಜಲಿಫಿಶು ಉದಾಹರಣೆ ಆಗಿರುತ್ತೆ. ಸಿಯನಿಮೋನು ಜಲಿಫಿಶ್ ಉದಾಹರಣೆ ಆಗಿರುತ್ತೆ. ಸಿಲೆಂಟರೇಟ್ ಆಗಿ ಸ್ನಿಡೇರಿಯಾ ಅಂತ ಕೂಡ ಕರೀತಾರೆ. ಕಟಲ್ ಫಿಶು ಮೊಲಸ್ಕಾ ಅಡಿಯಲ್ಲಿ ಬರುತ್ತೆ, ಕಟಲ್ ಫಿಶ್. ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಫಿಶ್ ಅಲ್ಲ ಅಂತಲೂ ಇವೆಲ್ಲ ಆಪ್ಷನ್ ಕೊಡ್ತಾರೆ. ಸ್ಟಾರ್ ಫಿಶು ಫಿಶ್ ಅಲ್ಲ, ಕಟಲ್ ಫಿಶು ಫಿಶ್ ಅಲ್ಲ, ಜಲಿ ಫಿಶು ಕೂಡ ಫಿಶ್ ಅಲ್ಲ. ಪೀಸಸ್ ಅಡಿಯಲ್ಲಿ ಇವ್ಯಾವುದು ಬರಲ್ಲ. ಕಟಲ್ ಫಿಶ್ ಮೊಲಸ್ಕಾ ಆಗಿರುತ್ತೆ, ಮೃದ್ವಂಗಿ ಆಗಿರುತ್ತೆ. ಮೊಲಸ್ಕಾ ಮೃದ್ವಂಗಿ ಆಗಿದೆ ಕಟಲ್ ಫಿಶು. ಸ್ಟಾರ್ ಫಿಶು ಕಂಟಕ ಚರ್ಮಿ, ಈ ಶಾರ್ಪ್ ಚೂಪಾಗಿರುವ ಚರ್ಮವನ್ನು ಹೊಂದಿರುವಂಥದ್ದು ಎಖೈನೋಡರ್ಮೆಟಾ ಕಂಟಕ ಚರ್ಮಿ ಆಗಿದೆ ಸ್ಟಾರ್ ಫಿಶ್. ಎಖೈನೋಡರ್ಮೆಟಾ ಕಂಟಕ ಚರ್ಮಿ ಅಂತ ಕರೀತಾರೆ. ಮುಳ್ಳು ಹಂದಿ ಎಖೈನೋಸ್ ಅಂತ ಕರೀತಾರೆ, ಅಲ್ಲಿಂದ ಹೆಸರು ಬಂದಿದೆ ಎಖೈನೋಡರ್ಮೆಟಾ ಅಂತ ಹೇಳ್ಬಿಟ್ಟು. ಮುಳ್ಳು ಹಂದಿ ಹೆಡ್ಜಾಗು, ಅಲ್ಲಿಂದ ಹೆಸರು ಬಂದಿದೆ. ಸ್ಟಾರ್ ಫಿಶು, ಸಿಯರ್ಚಿನ್ಸು ಇವೆಲ್ಲ ಉದಾಹರಣೆಗಳಾಗಿರುತ್ತೆ ಕಂಟಕ ಚರ್ಮಿಗಳಿಗೆ. ಸಮುದ್ರ ಸೌತೆ, ಸೀ ಕುಕುಂಬರು, ಸಿಯರ್ಚಿನ್ಸು ಇವೆಲ್ಲ ಕೂಡ ಕಂಟಕ ಚರ್ಮಿಗಳು ಆಗಿದೆ. ಆಂಟಿಡಾನು ಕಂಟಕ ಚರ್ಮಿಗಳಿಗೆ ಉದಾಹರಣೆ ಆಗಿರುತ್ತೆ. ಓಕೆ, ಪ್ಲಾಂಟ್ ಕಿಂಗ್ಡಮ್ ಸಸ್ಯ ಸಾಮ್ರಾಜ್ಯ ಇದೆ ಅಲ್ವಾ, ಇದರಲ್ಲಿ ಸಂತಾನೋತ್ಪತ್ತಿ ಆಧಾರದಲ್ಲಿ ಒಂದು ಟೂ ಟೈಪ್ಸಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಬಹುದು. ಸೀಕ್ರೆಟ್ ಆಗಿರುವ ಸಂತಾನೋತ್ಪತ್ತಿ ಅಂಗವನ್ನು ಹೊಂದಿರೋದನ್ನ ಕ್ರಿಪ್ಟೋಗ್ಯಾಮ್ಸ್ ಅಂತ ಕರೀತಾರೆ. ಕ್ರಿಪ್ಟೋ ಸೀಕ್ರೆಟ್, ಗುಪ್ತ ಸಂತಾನೋತ್ಪತ್ತಿ ಅಂಗ ಹೊಂದಿರೋದು. ಇನ್ನು ಅಂಡಾಶಯ ಹೊಂದಿದ್ದು ಬೀಜ ಸೀಡ್ ಫಾರ್ಮೇಷನ್ ಮಾಡುತ್ತಲ್ವಾ, ಫೆನರೋಗ್ಯಾಮ್ಸ್ ಅಂತ ಕರೀತಾರೆ. ಬೀಜ ಫಾರ್ಮೇಷನ್ ಆಗ್ತಾ ಇದೆ ಫೆನರೋಗ್ಯಾಮ್ಸಲ್ಲಿ. ಇಲ್ಲಿ ಬೀಜ ಫಾರ್ಮೇಷನ್ ಆಗಲ್ಲ, ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಆಗುತ್ತೆ, ಸ್ಪೋರ್ಗಳ ಸಹಾಯದಿಂದ. ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮೋ, ಆಂಜಿಯೋಸ್ಪರ್ಮೋ, ಐದಿದೆ ಕ್ಲಾಸಿಫಿಕೇಷನ್. ಥ್ಯಾಲೋಫೈಟನ ಕನ್ನಡದಲ್ಲೂ ಥ್ಯಾಲೋಫೈಟಾ ಅಂತ ಕರೀತಾರೆ. ಬ್ರಯೋಫೈಟನ ಕನ್ನಡದಲ್ಲಿ ಹಾವಾಸಿ ಸಸ್ಯ ಅಂತ ಕರೀತಾರೆ. ಟೆರಿಡೋಫೈಟನ ಕನ್ನಡದಲ್ಲಿ ಪುಚ್ಚ ಸಸ್ಯ ಅಂತ ಕರೀತಾರೆ, ಪುಚ್ಚ ಸಸ್ಯ ಅಂತ ಕರೀತಾರೆ. ಜಿಮ್ನೋಸ್ಪರ್ಮನ ಅನಾವೃತ ಬೀಜ ಸಸ್ಯ ಅಂತ ಕರೀತಾರೆ, ಅನಾವೃತ ಬೀಜ ಸಸ್ಯ ಅಂತ. ಏಂಜಿಯೋಸ್ಪರ್ಮ್ಸನ ಆವೃತ ಬೀಜ ಸಸ್ಯ ಅಂತ ಕರೀತಾರೆ, ಆವೃತ ಬೀಜ ಸಸ್ಯ ಆಗಿರುತ್ತೆ. ಥ್ಯಾಲೋಫೈಟ ಯಾವುದೇ ನಾಳೀಯ ಅಂಗಾಂಶ ಹೊಂದಿಲ್ಲ, ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಆಗುತ್ತೆ. ಬ್ರಯೋಫೈಟ ಯಾವುದೇ ನಾಳೀಯ ಅಂಗಾಂಶ ಹೊಂದಿಲ್ಲ, ಜೈಲಮು ಫ್ಲೋಯಮು ನಾಳೀಯ ಅಂಗಾಂಶ ಹೊಂದಿಲ್ಲ, ಮತ್ತು ಸಸ್ಯ ಸಾಮ್ರಾಜ್ಯದ ಉಭಯಚರ ಅಂತ ಕರೀತಾರೆ, ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ. ಟೆರಿಡೋಫೈಟ ನಾಳೀಯ ಅಂಗಾಂಶ ಹೊಂದಿದೆ, ನೀರು ಸಾಗಾಣಿಕೆ ಆಗೋದಕ್ಕೆ, ಆಹಾರ ಸಾಗಾಣಿಕೆ ಆಗೋದಕ್ಕೆ ನಾಳೀಯ ಅಂಗಾಂಶ ಹೊಂದಿದೆ, ಮತ್ತು ಬೀಜಕಗಳ ಸಹಾಯದಿಂದ ಸಂತಾನೋತ್ಪತ್ತಿ ಆಗುತ್ತೆ. ಜಿಮ್ನೋಸ್ಪರ್ಮ್ಸು ಅನಾವೃತ ಬೀಜ ಸಸ್ಯ, ಹೂ ಹಣ್ಣನ್ನು ಹೊಂದಿಲ್ಲ, ಆ ಬೀಜದ ಸುತ್ತ ಹೊದಿಕೆಯನ್ನು ಕವರಿಂಗನ್ನು ಹೊಂದಿಲ್ಲ. ಆವೃತ ಬೀಜ ಸಸ್ಯ ಹೂ ಬಿಡುತ್ತೆ, ಎಂಜಿಯೋಸ್ಪರ್ಮ್ಸು, ಹಾಗೂ ಹಣ್ಣು ಫಾರ್ಮೇಷನ್ ಆಗುತ್ತೆ, ಬೀಜದ ಸುತ್ತ ಹೊದಿಕೆಯನ್ನು ಹೊಂದಿರುತ್ತೆ. ಓಕೆ, ಧನ್ಯವಾದಗಳ ಸ್ನೇಹಿತರಿಗೆ ಕೂಡ. ಇವತ್ತು ಸ್ಪೆಷಲ್ ಆಫರ್, ಅಪ್ ಟು 35% ಡಿಸ್ಕೌಂಟ್ ಪಡ್ಕೊಳ್ಳುವಂಥದ್ದು ಲಾಸ್ಟ್ ಡೇಟ್ ಆಗಿರುತ್ತೆ. ಜಾಯ್ನ್ ಆಗಿ ಆದಷ್ಟು ಬೇಗ ರೆಫಲ್ ಕೋಡನ್ನು ಬಳಕೆ ಮಾಡಿಕೊಂಡು ಸೈನ್ಸಿನ ಕಾಂಪ್ರಹೆನ್ಸಿವ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಸೈನ್ಸ್ ಕವರ್ ಆಗುವಂಥದ್ದು.
ಹಾಗೆ ಬೇರೆ ಎಜುಕೇಟರ್ಗಳ ಕ್ಲಾಸ್ ಕೂಡ ಸಿಗುತ್ತೆ. ಆರು ತಿಂಗಳಿಗೆ ಜಾಯ್ನ್ ಆದರೆ 1 ಮಂತ್ ಎಕ್ಸ್ಟ್ರಾ ಸಿಗುತ್ತೆ, 1 ವರ್ಷಕ್ಕೆ ಜಾಯ್ನ್ ಆದರೆ 3 ತಿಂಗಳು ಎಕ್ಸ್ಟ್ರಾ ಸಿಗುತ್ತೆ, ಹಾಗೆ 2 ವರ್ಷಕ್ಕೆ ಜಾಯ್ನ್ ಆದರೆ 6 ಮಂತ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಆಫರ್ ನಂದು. ನೆಕ್ಸ್ಟ್ ವೀಕ್ ಜಾಯ್ನ್ ಆಗೋಣ, ಮುಂದಿನ ವರ್ಷ ಜಾಯ್ನ್ ಆಗೋಣ. ಡಿಲೇ ಮಾಡ್ಕೊಂಡು ಹೋದರೆ ಪ್ರಿಪ್ರೇಷನ್ ಕೂಡ ಡಿಲೇ ಆಗ್ತಾ ಇರುತ್ತೆ. ಜಾಯ್ನ್ ಆಗೋ ಉದ್ದೇಶ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಹಾಕ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಎಜುಕೇಟರ್ಗಳ ಕ್ಲಾಸ್ ಕೂಡ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟಿನ ಕ್ಲಾಸ್ ಗ್ರೂಪ್ಸ್ ಕೂಡ ಸಿಗುತ್ತೆ. ನಮ್ಮ ಕರ್ನಾಟಕ ಪಿ ಎಸ್ ಸಿ ಕ್ಯಾಟಗರಿಯಲ್ಲಿ KS, PSI, FDSTA, ಗ್ರೂಪ್ ಸಿ, KPDCL ಇನ್ನಿತರ ಎಲ್ಲ ಎಕ್ಸಾಮಿನೇಷನ್ಗಳಿಗೆ ಕ್ಲಾಸಸ್ ದೊರೆಯುತ್ತೆ. ಹಾಗೆ ಕರ್ನಾಟಕ ಟೀಚಿಂಗ್ ಎಕ್ಸಾಮಿನೇಷನ್ಸ್ ಅಂತ ಬೇರೆ ಕ್ಯಾಟಗರಿ ಇದೆ, ಅದಕ್ಕೆ ಫೀಸ್ ಕೂಡ ಸಪ್ರೇಟ್ ಆಗಿರುತ್ತೆ. ಅಲ್ಲಿ ಕೂಡ ಸೇಮ್ ಆಫರ್ ಇದೆ, 6 ಮಂತ್ಸಿಗೆ 1 ತಿಂಗಳು ಎಕ್ಸ್ಟ್ರಾ, 1 ವರ್ಷಕ್ಕೆ 3 ತಿಂಗಳು ಎಕ್ಸ್ಟ್ರಾ, ಹಾಗೆ 2 ವರ್ಷಕ್ಕೆ 6 ತಿಂಗಳು ಎಕ್ಸ್ಟ್ರಾ. ಸೇಮ್ ರೆಫರಲ್ ಕೋಡ್ ಯೂಸ್ ಮಾಡಿ ಅಲ್ಲಿ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಫೀಸ್ ಎಷ್ಟಾಗುತ್ತೆ? 4,200 1 ವರ್ಷಕ್ಕೆ, 6,119 2 ವರ್ಷಕ್ಕೆ, 6 ತಿಂಗಳಿಗೆ 3,600 ಆಗುತ್ತೆ. ಅದೇ ನಮ್ಮ ಕೆ ಪಿ ಎಸ್ ಸಿ ಕ್ಯಾಟಗರಿನಲ್ಲಿ 6 ತಿಂಗಳಿಗೆ 9,405, 1 ವರ್ಷಕ್ಕೆ 12,600, 2 ವರ್ಷಕ್ಕೆ 16,700 ಆಗುತ್ತೆ ಜಾಯ್ನ್ ಆಗಿ ರೆಫರಲ್ ಕೋಡ್ ಬಳಕೆ ಮಾಡಿಕೊಂಡು. 4ನೇ ತಾರೀಕಿಂದ ಹೊಸ ಪಿ ಎಸ್ ಐ ಪಿ ಸಿ ಬ್ಯಾಚ್ ಶುರು ಆಗಿದೆ, ನಾನು ಕೂಡ ಸೈನ್ಸ್ ಕ್ಲಾಸಸ್ ತಗೊಳ್ತಾ ಇರ್ತೀನಿ. 11ನೇ ತಾರೀಕಿಂದ ಹೊಸ ಎಫ್ ಡಿ ಎಸ್ ಟಿ ಬ್ಯಾಚ್ ಕೂಡ ಶುರು ಆಗ್ತಾ ಇದೆ, ಎಲ್ಲ ಸಬ್ಜೆಕ್ಟ್ ಕ್ಲಾಸ್ಗಳು ಕೂಡ ದೊರೆಯುತ್ತೆ. ಸ್ಪರ್ಧಾನಾವರಣ ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಕರೆಂಟ್ ಅಫೇರ್ ಮ್ಯಾಗ್ಝಿನ್ ಕೂಡ ದೊರೆಯುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬಹುದು. ಲೈವ್ ಕ್ಲಾಸು ನೋಡಬಹುದು, ರೆಕಾರ್ಡ್ ಆಗಿರೋ ಕ್ಲಾಸ್ ಕೂಡ ಸಿಗುತ್ತೆ, ಟೆಸ್ಟ್ ಸೀರೀಸ್ ಸಿಗುತ್ತೆ, ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಕ್ಲಾಸ್ಗಳು ಕೂಡ ದೊರೆಯುತ್ತೆ. ನೀವು ಎಷ್ಟು ದಿನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ತೀರ ಅಲ್ಲಿ ತನಕ ಎಲ್ಲ ವೀಡಿಯೋಗಳನ್ನು ಆಕ್ಸೆಸ್ ಮಾಡಬಹುದು. ಮತ್ತು ಅನ್ಲಿಮಿಟೆಡ್ ಆಕ್ಸೆಸ್ ಇರುತ್ತೆ, ಇಷ್ಟೇ ನೋಡಬೇಕು ಇದೊಂದೇ ಬ್ಯಾಚ್ ನೋಡಬೇಕಂತ ಅಲ್ಲ, ಎಲ್ಲ ಸಬ್ಜೆಕ್ಟ್ ಎಲ್ಲ ಕ್ಲಾಸ್ಗಳು ಕೂಡ ಅಟೆಂಡ್ ಮಾಡ್ಕೊಳ್ಬಹುದು. ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಮುಗಿದ ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ಪಿ ಡಿ ಎಫ್ ಮಾತ್ರ ಸಿಗುತ್ತೆ, ವೀಡಿಯೋ ಸಿಗೋದಿಲ್ಲ. ಅನ್ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಟೆಲಿಗ್ರಾಮ್ ಚಾನಲ್ ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ ಜಾಯ್ನ್ ಆಗಿ. ರೈಸ್ ಆ್ಯಂಡ್ ಫ್ಯೂಚರ್ ಕೂಡ ಇರುತ್ತೆ, ಎಜುಕೇಟರ್ಸ್ ತಲೆಯಾಗಿ ಮಾತಾಡಿ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಬಹುದು. ಅನ್ಅಕಾಡೆಮಿ ಕ್ಲಾಸ್ಗಳಲ್ಲಿ ಸಂಜಯ್ ಲೈವ್ ರೆಫರ್ ಕೋಡನ್ನು ನೋಟ್ ಮಾಡ್ಕೊಳ್ಳಿ. ಕ್ಲಾಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಫ್ರೆಂಡ್ಸ್ ತಗೊಳ್ಳೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದ ಎಲ್ಲ ಸ್ನೇಹಿತರು ಕೂಡ. 1 ಗಂಟೆಗೆ ಅನ್ಅಕಾಡೆಮಿ ಆ್ಯಪಲ್ಲಿ ಸ್ಪೆಷಲ್ ಕ್ಲಾಸು, ಫ್ರೀ ಕ್ಲಾಸ್ ಕೂಡ ಇರುತ್ತೆ, ಅಟೆಂಡ್ ಮಾಡ್ಕೊಳ್ಳಿ. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫ್ರೀ ಕ್ಲಾಸ್ ಇರುತ್ತೆ, 1 ಗಂಟೆಗೆ ಸೈನ್ಸ್ MCQs ಡಿಸ್ಕಸ್ ಮಾಡೋಣ, ಅಟೆಂಡ್ ಮಾಡಿ.